ದೇಶಕ್ಕೆ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿಯಂತಹ ಮುಂದಾಳುವಿನ ಅವಶ್ಯಕತೆ ಇದೆ ಎಂದು ಮಾಜಿ ಸಂಸದ ಎಚ್ಟಿ ಸಾಂಗ್ಲಿಯಾನ ಮುಂದಿನ ರಾಜಕೀಯದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ಪಟ್ಟಣದ ಥಾಮಸ್ ಮೆಮೋರಿಯಲ್ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಭಾಗವಹಿಸಿದ್ರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ನನ್ನ ಅರ್ಹತೆಯನ್ನ ಗುರುತಿಸಿ ಟಿಕೆಟ್ ನೀಡಿದರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸುವೆ ಎಂದಿದ್ದಾರೆ. ಅಲ್ಲದೆ ದೇಶಕ್ಕೆ ಉತ್ತಮ ಜನನಾಯಕರ ಅವಶ್ಯಕತೆ ಇದೆ ಎಂದು ಮುಂದಿನ ರಾಜಕೀಯದ ಬಗ್ಗೆ ವಿವರಿಸಿದ್ದಾರೆ. ಚುನಾವಣೆ ಬರ್ತಾ ಇದೆ ಅಂತ ಹೌದು. ನನ್ನ ಹೆಸರು ಇಂಟ್ರೆಸ್ಟ್ ಕೊಟ್ಟರೆ ಒಂಥರ ಯಾವ ಕಡೆಯಿಂದ ಸಹಾಯ ಸಿಕ್ಕರೆ ಯಾವ ಕಡೆ ಮೀಡಿಯಾದ ಅವರಿಗೆ ನನ್ನ ಹಿಂದಿನ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಇನ್ನು ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಭಾಗವಾಗಿ ಯೇಸುಸ್ವಾಮಿಯ ಜನನ, ಬಾಲ್ಯದ ಹಲವಾರು ಘಟನಾವಳಿಯ ಮಾದರಿ ಮತ್ತು ಸ್ಟೋರಿ ಬೋರ್ಡ್ ಮಕ್ಕಳು ರಚಿಸಿದ್ದರು. ಬಹಳ ಸಂತೋಷ ಸಡಗರದಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಮುಖ್ಯ ಉದ್ದೇಶ ಮನುಷ್ಯರನ್ನು ಹುಡುಕಿ ಅವರನ್ನು ರಕ್ಷಿಸೋದಕ್ಕೋಸ್ಕರ. ಅಂದು 2000 ವರ್ಷಗಳ ಹಿಂದೆ ದೇವದೂತರು ಬಂದು ಕೊಟ್ಟಂಥ ಒಂದು ದೊಡ್ಡ ಸಂದೇಶ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಈ ಸಮಾಧಾನವನ್ನು ಇವತ್ತು ಇಡೀ ಲೋಕ ಎದುರು ನೋಡ್ತಾ ಇದೆ. ಈ ಸಮಾಧಾನಕ್ಕೋಸ್ಕರ ಹಾರೈಸ್ತಾ ಇರುವಾಗ ಕ್ರಿಸ್ಮಸ್ ಹಬ್ಬದ ಸಂದೇಶ ಸಮಾಧಾನದ ಮೂಲಕ ಲೋಕಕ್ಕೆ ಕಳಿಸುವಂತದ್ದು ಕ್ರೈಸ್ತರ ಒಂದು ದೊಡ್ಡ ಕರ್ತವ್ಯ. ವಿದ್ಯಾರ್ಥಿ ನಿಲಯದ ಮಕ್ಕಳಿಗೆ ಹಬ್ಬದ ಪ್ರಯುಕ್ತ ಬಟ್ಟೆ ಸಿಹಿ ತಿಂಡಿಗಳನ್ನ ಸಾಂಗ್ಲಿಯಾನ ವಿತರಿಸಿದರು. ಶಾಲಾ ಮಕ್ಕಳು ಕ್ರಿಸ್ಮಸ್ ಸಂಬಂಧಿತ ಗೀತೆಗಳು, ನೃತ್ಯ, ನಾಟಕಗಳನ್ನ ಪ್ರದರ್ಶಿಸಿದರು.